ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನು ನೀಡ್ತಾ ಇದ್ದೀವಿ. ಇದು 10ನೇ ತರಗತಿಯ FA3 ರೂಪಣಾತ್ಮಕ ಮೌಲ್ಯಮಾಪನ 3 ಇದರ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳು. ಸೊ ಇದರ ಒಂದು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನು ನೋಡಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂತಹ FA3 ಏನು ರೂಪಣಾತ್ಮಕ ಮೌಲ್ಯಮಾಪನ ನಡೀತದೋ ಅದಕ್ಕೆ ನೀವು ತಯಾರಿಯನ್ನೇ ನಡೆಸ್ತೀರಾ ಅಂತ ತಿಳ್ಕೊಳ್ತಾ ಬನ್ನಿ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರ ಹೇಗಿದೆ ಅಂತ. ಸ್ಟೂಡೆಂಟ್, ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಇದು ವಿಜ್ಞಾನ 10ನೇ ತರಗತಿಯ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಸಾಧನ ಪರೀಕ್ಷೆ 3, ಒಟ್ಟು 20 ಅಂಕಗಳಿದೆ. ಮೊದಲಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ನಾವು ನೋಡ್ತಾ ಹೋದಾಗ ಒಂದು ಅಂಕದ ಒಂದು ಪ್ರಶ್ನೆ ಇದೆ, ಮತ್ತೊಂದು ಒಂದು ಅಂಕದ ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆ ಇದೆ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ. ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗಿ, ಆನಂತರ ಇದಕ್ಕೆ ಉತ್ತರವನ್ನು ನಾನು ನಿಮಗೆ ಕೊಡ್ತೇನೆ. ವಿದ್ಯಾರ್ಥಿಗಳೇ, ಇದು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದ್ವಿ. ಈಗ ನಾವು ಇದಕ್ಕೆ ಮಾದರಿ ಉತ್ತರಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವೀಗ ನೋಡ್ತೋಣ. ಉತ್ತರಗಳು ಹೇಗಿದೆ ಅಂತೇಳಿ ನಿಮ್ಮ ಮುಂದೆ ನಾನೀಗ ತೋರಿಸ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳೇ, ಇದು ಈ ಒಂದು ಮಾದರಿ ಉತ್ತರಗಳನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ, ಈ ಉತ್ತರಗಳನ್ನು ನೋಡಿ ಸರಿಯಾದ ರೀತಿಯಲ್ಲಿ ಇದನ್ನು ಪ್ರಾಕ್ಟೀಸ್ ಕೂಡ ನೀವು ಸಹ ಪ್ರಾಕ್ಟೀಸನ್ನು ಮಾಡಿ. Thank you.
ಫ್ರೆಂಡ್ಸ್, ಇದರ ಜೊತೆಗೆ ನಿಮಗೆ ಮತ್ತೊಂದು ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಕಲರವ ಟ್ಯುಟೋರಿಯಲ್ಸ್ನವರ ಕಡೆಯಿಂದ SSLC ಕ್ರ್ಯಾಶ್ ಕೋರ್ಸ್ ಒಂದು ಪ್ರಾರಂಭ ಆಗ್ತಾ ಇದೆ. ಮ್ಯಾಥಮೆಟಿಕ್ಸು ಸೈನ್ಸು ಸಬ್ಜೆಕ್ಟ್ನಲ್ಲಿ ರಿಪಿಟೇಷನ್ ಕ್ಲಾಸನ್ನು ಮಾಡಲಾಗ್ತದೆ. January 1 ಈ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಮ್ಯಾಥ್ಸು ಮತ್ತು ಸೈನ್ಸ್ಗೆ ಕಂಪ್ಲೀಟಾಗಿ ರಿವಿಷನನ್ನು ಮಾಡಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದಾವೋ ಅದನ್ನು ರಿವಿಷನ್ ಮಾಡಿ, ಮತ್ತು ಕ್ವಶನ್ ಪೇಪರಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು, ಕ್ವಶನ್ಸನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು, ಎಕ್ಸಾಮಲ್ಲಿ ಹೈಯೆಸ್ಟ್ ಸ್ಕೋರನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ಲಾಗ್ತದೆ. ಸೊ ಈ ಒಂದು ಕೋರ್ಸು ನಿಮಗೆ ಎಕ್ಸಾಮ್ ತನಕನೂ ಸಹ ಇರ್ತದೆ. January 1 ಸ್ಟಾರ್ಟ್ ಆದರೆ ನಾಳೆ ನಿಮ್ಮ ಎಕ್ಸಾಮ್ ಅನ್ನೋ ತನಕನೂ ಸಹ ನಿಮಗೆ ಕೋಚಿಂಗನ್ನು ಕೊಡಲಾಗ್ತದೆ. ಇದರ ಅವಧಿ ಸುಮಾರು 3 ಕಾಲ ಇರ್ತದೆ, ಅಂದರೆ ನಿಮ್ಮ ಪರೀಕ್ಷೆ 3 ಇನ್ನು ಅಲ್ಲಿವರೆಗೇನೂ ಸಹ ಇರ್ತದೆ. ಸೊ ಇದರಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಸಹ ಇರ್ತದೆ. ಗಣಿತ, ವಿಜ್ಞಾನ ಇವೆರಡೂ ಸಹ ಕಂಪ್ಲೀಟಾಗಿ ರಿವೈಸ್ ಮಾಡಲಾಗ್ತದೆ. ಇದರ ಜೊತೆಗೆ ಕನ್ನಡ, ಇಂಗ್ಲೀಷ್, ಹಿಂದಿನಲ್ಲಿ ಬರ್ತಕ್ಕಂತಹ ಗ್ರಾಮರ್ ಪಾಯಿಂಟ್ಸು, ವ್ಯಾಕರಣ ಅಂಶಗಳೇನಿದಾವೋ ಅದನ್ನೂ ಸಹ ಎಕ್ಸಾಮಿಗೆ ಬರ್ತಕ್ಕಂಥದ್ದನ್ನು ತಿಳಿಸ್ಕೊಡ್ಲಾಗ್ತದೆ. ಸೊ ಇಲ್ಲಿ ಪರೀಕ್ಷೆಯನ್ನು ಸುಲಭವಾಗಿ ಉತ್ತರಿಸೋದು ಹೇಗೆ, ಹೇಗೆ ಹೆಚ್ಚು ಅಂಕ ಗಳಿಸೋ ಹಾಗೆ ನೀವು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು, ಇದೆಲ್ಲದರ ವಿಷಯದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗ್ತದೆ. ಹೈಯೆಸ್ಟ್ ಸ್ಕೋರ್ ಮಾಡಬೇಕು ಅಂತ ನೀವು ಯಾರಾದರೂ ಅಂದ್ಕೊಂಡಿದ್ರೆ ಖಂಡಿತ ಈ ಒಂದು ಕ್ಲಾಸ್ಗೆ ಜಾಯಿನ್ ಆಗಿ, ಅಕಸ್ಮಾತ್ ನನಗೆ ಪಾಸ್ ಆಗೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೂ ಸಹ ಪಾಸಿಂಗ್ ಪ್ಯಾಕೇಜನ್ನು ಸಹ ಇದರಲ್ಲೇ ಹೇಳ್ಕೊಡ್ಲಾಗ್ತದೆ. ನೀವು ಈ ಒಂದು ಕ್ಲಾಸ್ಗೆ ಜಾಯಿನ್ ಆದರೆ ಖಂಡಿತ ನಿಮ್ಮ ಸ್ಕೋರ್ ಹೈಯೆಸ್ಟ್ ಆಗಿರ್ತದೆ. ನೀವು ಎಷ್ಟು ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಅಷ್ಟು ಸ್ಕೋರನ್ನು ಖಂಡಿತ ಮಾಡ್ಬೋದು. ನಾವು ಈಗ ಆಲ್ರೆಡಿ 3-4 ವರ್ಷದಿಂದ ಮಾಡ್ತಾಯಿದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಸೇರಿರ್ತಕ್ಕಂತಹ ಹುಡುಗರು ತಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆಯೋ ಅಷ್ಟು ಮಾರ್ಕ್ಸನ್ನು ಖಂಡಿತ ಗಳಿಸಿದ್ದಾರೆ. ಅದಕ್ಕೆ ಸಹ ನಮ್ಮ ಹತ್ರ ನಮ್ಮಲ್ಲಿ ಜಾಯಿನ್ ಆಗಿರ್ತಕ್ಕಂತಹ ಹುಡುಗರ ಒಂದು ಒಪಿನಿಯನ್ ಕೂಡ ಇದೆ. ಹಾಗಾಗಿ ಈ ಒಂದು ಕ್ಲಾಸ್ಗೆ ನೀವು ಜಾಯಿನ್ ಆಗಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಯಾವುದೇ ನಂಬರ್ಗೆ ಕರೆ ಮಾಡಿ, ಒಂದು ವಾಟ್ಸಪ್ ಗ್ರೂಪ್ ಇದೆ ಅದಕ್ಕೆ ಜಾಯಿನ್ ಆದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. 1 ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸಂಜೆ 7:30 ತನಕ ಈ ಒಂದು ಕ್ಲಾಸಸ್ ನಡೀತದೆ. ಪ್ಯೂರ್ಲಿ ಆನ್ಲೈನ್, ನೀವೆಲ್ಲೂ ಹೋಗಬೇಕಾಗಿಲ್ಲ, ಮನೆಯಲ್ಲೇ ಕುಳಿತುಕೊಂಡು ಕ್ಲಾಸನ್ನು ಕೇಳ್ತಕ್ಕಂಥದ್ದು ಇರ್ತದೆ. ಡೈಲಿ 1.5 ನಿಮಗೆ ಕ್ಲಾಸನ್ನು ಕೊಡಲಾಗ್ತದೆ. ಸೊ ನಿಮಗೆ ಮೊಬೈಲ್ ಅವೈಲೇಬಲ್ ಆಗ್ತಕ್ಕಂಥದ್ದು ಸಹ ಸಂಜೆ ಟೈಮು, ಅದಕ್ಕೋಸ್ಕರನೇ ಕ್ಲಾಸನ್ನು ಸಂಜೆ 7:30 ಇಡಲಾಗಿದೆ. ಇದರ ಬಗ್ಗೆ 5 1-4-5 ಉಚಿತ ಡೆಮೋ ಕ್ಲಾಸ್ ಇರ್ತದೆ. ಆ ನಂತರ ಕಂಟಿನ್ಯೂ ಆಗಬೇಕು ಅಂತಂದರೆ ನೀವು ಇಂತಿಷ್ಟು ಅಂತ ಫೀಸ್ ಇರ್ತದೆ. ಆ ಫೀಸ್ ಎಷ್ಟು, ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಈ ಕೆಳಗಿನ ನಂಬರ್ಗಳಿಗೆ ಕರೆ ಮಾಡಿ ನೀವು ಡೀಟೇಲ್ಸನ್ನು ತಿಳ್ಕೊಬೋದು. 1 ಸಂಜೆ 7 ಕ್ಲಾಸ ಸ್ಟಾರ್ಟ್ ಆಗ್ತದೆ. ನಿಮಗೆ ಲಿಂಕ್ ಬೇಕು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಯಾವ ಇದಕ್ಕೆ ಜಾಯಿನ್ ಆಗಬೇಕು ಅಂತಕ್ಕಂಥ ಲಿಂಕನ್ನು ನಾನು ಕಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.